ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದೊಂದು ಕರುಣಾಜನಕ ಕತೆ ಹೃದಯ ಕಲಕುವಂಥ ಕತೆ ತಾನು ತಪ್ಪು ಮಾಡದೆ ಹೋದರೂ ವಿದೇಶದ ಜೈಲಿನಲ್ಲಿ ಕಳೆದ ಮೂರು ವರ್ಷಗಳಿಂದ ನರಳುತ್ತಾ ಇರುವಂಥ ಒಬ್ಬ ಅಮಾಯಕ ವ್ಯಕ್ತಿಯ ಕಥೆ ಮಂಗಳೂರಿನ ಬಿಕರ್ನಕಟೆ ನಿವಾಸಿ ಶೈಲೇಶ್ ಕುಮಾರ್ ಅಂತ ಇತಿ ಹೆಸರು ಈತನಿಗೆ ಭಾರತದ ಬಗ್ಗೆ ಇನ್ನಿಲ್ಲದ ಹಾಗೆ ತುಳಿತ ಹೊಟ್ಟೆಪಾಡಿಗಾಗಿ ಸೌದಿ ಅರೇಬಿಯಾಕ್ಕೆ ಹೋದವರು ಆದರೆ ಭಾರತದ ಆಗು ಹೋಗುಗಳ ಬಗ್ಗೆ ಭಾರತದ ಅಭ್ಯುದಯದ ಬಗ್ಗೆ ಅಪಾರವಾದಂಥ ಅಭಿಮಾನ ಇಟ್ಟುಕೊಂಡಂತ ರಾಷ್ಟ್ರವಾದಿ ಅಂದರೂ ತಪ್ಪೇನಾಗುವುದಿಲ್ಲ ಯಾವಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಎ ಎನ್ ಆರ್ ಸಿ ಗಡಿ ಗಲಾಟೆ ನಡೀತಲ್ಲ ಭಾರತ ದೇಶದಲ್ಲಿ ಅದೇ ಶಾಹೀನ್ ಬಾಗ್ ಗಲಾಟೆ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ತನ್ನೊಳಗಿನ ತಟವಟವನ್ನ ತಾಳಲಾರದೆ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಸಿ ಐ ಎನ್ ಆರ್ ಸಿ ಪರವಾಗಿ ಇದು ಜಾರಿ ಆಗಬೇಕು ಭಾರತ ದೇಶದಲ್ಲಿ ಏಕೆಂದ್ರೆ ವಿದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರು ಅಂದ್ರೆ ಅಲ್ಲಿರುವಂತಹ ಹಿಂದೂಗಳು ಸಿಖ್ರು ಜೈನರು ಬೌದ್ಧರು ಪಾರ್ಸಿಗಳು ಅವರು ಅವರಿಗೆ ಪೌರತ್ವ ದೊರೆಯಬೇಕು ಭಾರತದಲ್ಲಿ ಇಲ್ಲದೆ ಹೋದ್ರೆ ಅವ್ರು ಅತೋಭ್ರಷ್ಟ ತಥೋಭ್ರಷ್ಟ ಆಗಿಬಿಡ್ತಾರೆ ಅನ್ನುವಂತ ಕಾರಣಕ್ಕೆ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಪೋಸ್ಟ್ ಅನ್ನ ಹಾಕಿದ ತಕ್ಷಣ ಇವರಿಗೆ ಬೆದರಿಕೆ ಕರೆಗಳು ಬರ್ಲಿಕ್ಕೆ ಶುರುವಾಗ್ಬಿಡ್ತವೆ ಯಾವಾಗ ಬೆದರಿಕೆ ಕರೆಗಳು ಬರ್ಲಿಕ್ಕೆ ಶುರುವಾದವು ಅವಾಗ ದಿಕ್ಕೆಟ್ ಹೋಗ್ತಾರೆ ಗಾಬರಿ ಆಗ್ತಾರೆ ಕೊನೆಗೆ ತಮ್ಮ ಫೇಸ್ಬುಕ್ ಖಾತೆಯನ್ನೇ ನಿಷ್ಕ್ರಿಯಗೊಳಿಸ್ಬಿಡ್ತಾರೆ ಮಿಸ್ಟರ್ ಶೈಲೇಶ್ ಕುಮಾರ್ ವಿಧಿ ಅವರನ್ನು ಬಿಡೋದಿಲ್ಲ ಅವರ ಹೆಸರಿನಲ್ಲಿ ಯಾರು ಬೆದರಿಕೆ ಕರೆಗಳನ್ನು ಒಡ್ಡಿದ್ರಲ್ಲ ಬಹುಶಃ ಅವರೇ ನಕಲಿ ಖಾತೆಯನ್ನು ಸೃಷ್ಟಿ ಮಾಡ್ತಾರೆ ಶೈಲೇಶ್ ಕುಮಾರ್ ಹೆಸರಲ್ಲಿ ಶೈಲೇಶ್ ಕುಮಾರ್ ಬಿಕ್ರಮಕಟ್ಟೆ ಕೇವಲ ಖಾತೆಯನ್ನು ಓಪನ್ ಮಾಡೋದಿಲ್ಲ ಸೌದಿ ಅರೇಬಿಯಾ ದೊರೆಗೆ ಬಾಯಿಗೆ ಬಂದ ಹಾಗೆ ಅವಾಚ್ಯವಾಗಿ ನಿಂದನೆ ಪೋಸ್ಟ್ ಪೋಸ್ಟ್ಗಳನ್ನು ಹಾಕ್ತಾರೆ ಹಾಗೆ ತಡ್ಕೊಳಿಕೆ ಅದು ಭಾರತ ದೇಶ ಅಲ್ಲ ಭಾರತ ದೇಶದಲ್ಲಿ ನೀವು ಪ್ರಧಾನಮಂತ್ರಿಗೆ ರಾಷ್ಟ್ರಪತಿ ಏನ್ ಬೇಕಾದ್ರೂ ಬಾಯಿಗೆ ಬಂದ ಹಾಗೆ ಮಾತಾಡಬಹುದು ವಾಚಾಮಗೋಚರವಾಗಿ ನಿಂದಿಸಬಹುದು ಯಾರೂ ನಿಮ್ಮನ್ನು ಕೇಳೋದಿಲ್ಲ ಆದರೆ ಸೌದಿ ಅರೇಬಿಯಾದಂಥ ಮೂಲಭೂತವಾದಿ ನೆಲದಲ್ಲಿ ಒಂದೇ ಒಂದು ಚಕಾರನ ಎತ್ತಿದ್ರೆ ತಕ್ಷಣ ವದ್ದು ಹಾಕ್ತಾರೆ ಜೈಲಿಗೆ ಕಳಿಸ್ತಾರೆ ಅದೇ ಶೈಲೇಶ್ ಕುಮಾರ್ ವಿಷ ವಿಚಾರದಲ್ಲೂ ನಡೆಯುತ್ತೆ ಹಿಂದೆ ಮುಂದೆ ನೋಡಲಾರದೆ ವಿಚಾರಣೆಯನ್ನ ಮಾಡಲಾರದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಾನು ಮಾಡಲಾರದ ತಪ್ಪಿಗೆ ಶೈಲೇಶ್ ಕುಮಾರ್ ಬಂಧಿ ಆಗ್ತಾರೆ ಸೌದಿ ಅರೇಬಿಯಾದಲ್ಲಿ ಕತ್ತಲ ಕೂಪದಲ್ಲಿದ್ದಾರೆ ಅವ್ರಿಗೆ ಯಾವಾಗ ತನ್ನ ಪತಿ ಈ ರೀತಿ ನಿರಪರಾಧಿಯಾಗಿದ್ದರೂ ಜೈಲಿಗೆ ಜೈಲು ವಾಸಿಯಾಗಿದ್ದಾರೆ ಅಂತ ಗೊತ್ತಾಗುತ್ತೋ ಅವರ ಪತ್ನಿ ಮಂಗಳೂರಲ್ಲಿರುವಂಥ ಕವಿತಾ ಕೇಂದ್ರ ಸರ್ಕಾರಕ್ಕೆ ಪತ್ತೆ ಬರಿ ಪತ್ರ ಬರೀತಾರೆ ತನಿಖೆ ನಡೆಸುವಂತೆ ಮಂಗಳೂರಿನ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ನಕಲಿ ಖಾತೆ ಸೃಷ್ಟಿಯಾಗಿದೆ ಈ ರೀತಿಯಾದಂಥ ಪ್ರಕರಣ ಆಗಿದೆ ಅಂತ ಗೊತ್ತಲ್ಲ ನಿಮಗೆ ಭಾರತ ದೇಶದಲ್ಲಿ ಏನಾಗತ್ತೆ ಅಂತ ಅದೇ ಆಗತ್ತೆ ಆಮೇಗತೆಯಿಂದ ನಡೆಯುತ್ತೆ ತನಿಖೆ ಯಾರೂ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸುವುದೇ ಇಲ್ಲ ವ್ಯಕ್ತಿ ತನ್ನ ದೇಶಕ್ಕಾಗಿ ಪೋಸ್ಟ್ ಹಾಕಿದ್ನೋ ಅಂಥ ವ್ಯಕ್ತಿಯನ್ನ ಕಾಪಾಡಲಿಕ್ಕೆ ದೇಶ ಸಿದ್ಧಗೊಳ್ಳೋದಿಲ್ಲ ಕೊನೆಗೆ ಈಕೆ ಈ ತಾಯಿ ಕವಿತಾ ಕವಿತಾ ಶೈಲೇಶ್ ಕುಮಾರ್ ಶೈಲೇಶ್ ಕುಮಾರ್ ಪತ್ನಿ ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ ಹೀಗಾದ್ರೂ ಮಾಡಿ ನನ್ನ ಪತಿಯನ್ನ ಬಿಡಿಸ್ಕೊಡಿ ತನಿಖೆ ಆಮೆ ವೇಗದಲ್ಲಿದೆ ದಯವಿಟ್ಟು ಅದು ಕ್ಷಿಪ್ರವಾಗಿ ನಡೆಯುವ ಹಾಗೆ ನೋಡ್ಕೊಳ್ಳಿ ಅಂತ ಆವಾಗ ಜಸ್ಟಿಸ್ ಕೃಷ್ಣಾ ದೀಕ್ಷಿತ್ ಈ ವಿಚಾರಣೆಯನ್ನು ಕೈಗೊಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದರೆ ಕಳೆದ ಮೂರು ವರ್ಷಗಳಿಂದ ನಡೆದಂತ ಪ್ರಕರಣದ ವೇಗವನ್ನು ನೋಡಿ ಅವರು ಅಚ್ಚರಿಗೊಂಡು ಬಿಡ್ತಾರೆ ಯಾಕೆ ಈ ರೀತಿಯದಾಗಿ ನಡೀತಾ ಇದೆ ಅಂತ ತಕ್ಷಣ ಪೊಲೀಸ್ ಆಯುಕ್ತರಿಗೆ ಕಟಕಟಿಗೆ ಬಂದು ನಿಲ್ಲಲಿಕ್ಕೆ ಹೇಳ್ತಾರೆ ಯಾವಾಗ ಕುಲ್ದೀಪ್ ಬಂದು ಕಟಕಟಿ ನಿಲ್ತಾರೋ ಮೌಖಿಕವಾಗಿ ಒಂದು ಮಾತನ್ನು ಹೇಳ್ತಾರೆ ಜಸ್ಟಿಸ್ ಕೃಷ್ಣಾ ಸ್ವತಃ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಅಥವಾ ತಮ್ಮನಿಗೆ ಈ ರೀತಿಯಾಗಿದ್ದರೆ ನೀವೇನು ಮಾಡ್ತಿದ್ದೀವಿ ಸಂವೇದನಾಶೀಲತೆ ಇರುವಂತ ಜಡ್ಜ್ಗಳಿದಾರಲ್ಲ ಅವರು ಕೇವಲ ಪ್ರಕರಣದ ಸಾಕ್ಷಾಧಾರವನ್ನ ಮೀರಿ ತಮ್ಮ ಸ್ಪಂದನೆಯನ್ನ ಮೆರೀತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಮಾತು ಬೇಕಾಗಿಲ್ಲ ಈಗ ಆ ವ್ಯಕ್ತಿ ಅಮಾಯಕ ವ್ಯಕ್ತಿ ಜೈಲಿನಲ್ಲಿದ್ದಾರೆ ನೀವು ತನಿಖೆ ಮಾಡಬೇಕಾದವರು ಸರಿಯಾಗಿ ತನಿಖೆಯನ್ನ ಇರಲ್ಲ ನಿಮ್ಮದೇ ಸ್ವತಃ ರಕ್ತ ಸಂಬಂಧಿಗಳು ನಿಮ್ಮ ಅಣ್ಣ ತಮ್ಮ ಯಾರಾದ್ರೂ ಈ ರೀತಿ ಜೈಲು ವಾಸಿಯಾಗಿದ್ರೆ ಇದೇ ರೀತಿಯಾದ ತನಿಖೆ ಮಾಡ್ತಿದ್ರೇನ್ರಿ ಅಂತ ಕೇಳ್ತಾರೆ ಪೊಲೀಸ್ ಆಯುಕ್ತರನ್ನ ಅವಾಗ ಹೇಳ್ತಾರೆ ಅವರು ಪೊಲೀಸ್ ಕಮಿಷನರ್ ಇಲ್ಲ ನಮಗೆ ಫೇಸ್ಬುಕ್ ಸಹಕಾರ ಕೊಡ್ತಾ ಇಲ್ಲ ನೋಡಿ ಹೇಗಿದೆ ಇವರಿಗೆ ಭಾರತದ ದುಡ್ಡು ಬೇಕು ಈ ಸೋಷಿಯಲ್ ಮೀಡಿಯಾಗಳಿಗೆ ಭಾರತದಲ್ಲಿ ವ್ಯಾಪಾರ ವಹಿವಾಟು ಕಮರ್ಷಿಯಲ್ಲು ಅಡ್ವರ್ಟೈಸ್ಮೆಂಟು ಎಲ್ಲ ಬರಬೇಕು ಅದರಿಂದ ರೆವಿನ್ಯೂ ಕ್ರಿಯೇಟ್ ಆಗಬೇಕು ಎಲ್ಲ ಆಗಬೇಕು ಆದರೆ ಅದಕ್ಕೆ ಸ್ಪಂದಿಸಬೇಕಾದಂಥ ಅದರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾದಂಥ ಮತ್ತು ಯಾರು ಪೋಸ್ಟ್ ಹಾಕಿದ್ದಾರೆ ಯಾರು ಪೋಸ್ಟ್ ಹಾಕಿಲ್ಲ ಅನ್ನೋದನ್ನ ಕ್ಲಾರಿಟಿಯನ್ನು ಕೊಡಲಾರದಂಥ ಮನಸ್ಥಿತಿ ಇವ್ರದು ಯಾವಾಗ ಫೇಸ್ಬುಕ್ ಇದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಕಮಿಷನರ್ ಹೇಳ್ತಾರೋ ತಕ್ಷಣ ಜಸ್ಟಿಸ್ ಕೃಷ್ಣಾ ದೀಕ್ಷಿತ್ ಒಂದು ಮಾತನ್ನು ಹೇಳ್ತಾರೆ ನೀವೇನಾದ್ರೂ ಸರಿಯಾಗಿ ಸಹಕರಿಸ ಹೋದ್ರೆ ಫೇಸ್ಬುಕ್ಕಿನ ಕಾರ್ಯಾಚರಣೆಯನ್ನು ಕಾರ್ಯಾಚರಣೆಯನ್ನ ಭಾರತ ದೇಶದಲ್ಲಿ ನಿಷ್ಕ್ರಿಯಗೊಳಿಸಬೇಕಾಗಿತ್ತ ಆಗುತ್ತೆ ಹುಷಾರ್ ಅಂತ ಹೇಳ್ತಾರೆ ಇಪ್ಪತ್ತೆರಡರೊಳಗಡೆ ನನ್ನ ಕೈಗೆ ರಿಪೋರ್ಟ್ ಬರಬೇಕಿಲ್ಲಿ ಏನಾಗಿದೆ ಅನ್ನುವಂತ ಬೆಳವಣಿಗೆ ಬರಬೇಕು ಕೇಂದ್ರ ಸರ್ಕಾರ ಇದಕ್ಕಾಗಿ ಏನ್ ಮಾಡ್ತಾ ಇದೆ ಶೈಲೇಶ್ ಕುಮಾರ್ ಬಿಡುಗಡೆ ಆಗಲಿಕ್ಕೆ ಏನು ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಆದೇಶವನ್ನು ನೀಡ್ತಾರೆ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ನೋಡಿ ಹೇಗಿದೆ ಅಂದ್ರೆ ಭಾರತ ದೇಶದಲ್ಲಿ ಇನ್ನು ನ್ಯಾಯ ಅಮಾಯಕ ವ್ಯಕ್ತಿಗಳಿಗೂ ನ್ಯಾಯ ದೊರಕತ್ತೆ ಅನ್ನೋದು ಮತ್ತು ಅದಕ್ಕಾಗಿ ನಮ್ಮ ಕೋರ್ಟ್ಗಳು ಸ್ಪಂದಿಸ್ತಾ ಇದಾವೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ನಿದರ್ಶನ ನಮ್ಗೆ ಬೇಕಾಗೋದಿಲ್ಲ ಯಾವಾಗ ಈ ರೀತಿಯಾದಂತ ತಾಕೀತು ಮಾಡಲಾಗುತ್ತೋ ಆವಾಗ ಫೇಸ್ಬುಕ್ನ ಪರವಾಗಿದ್ದಂಥ ವಕೀಲ ಹೇಳ್ತಾರೆ ಇಲ್ಲ ಇಲ್ಲ ನಾವು ಇದ್ರ ಕುರಿತಾಗಿ ಈಗ ತನಿಖೆ ಮಾಡಿ ಯಾರು ಈ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿದ್ರು ಇವ್ರ ಹೆಸರಲ್ಲಿ ಅದರ ಮಾಹಿತಿಯನ್ನು ಒದಗಿಸ್ತೀವಿ ಪೊಲೀಸರಿಗೆ ಅನ್ನುವಂಥ ಮಾತನ್ನ ಹೇಳ್ತಾರೆ ನೋಡಿ ಇದು ಹೇಗಿದೆ ಅಂತಂದ್ರೆ ವಿದೇಶಿ ನೆಲದಲ್ಲಿ ನಮ್ಮ ಜನ ಈ ರೀತಿ ಸಫರ್ ಆಗೋದು ಇದೇನು ಹೊಸ ವಿಚಾರ ಅಲ್ಲ ಆದರೆ ಅದಕ್ಕೆ ಸರ್ಕಾರಗಳು ಎಷ್ಟು ಮಟ್ಟಿಗೆ ತಮ್ಮ ಜವಾಬ್ದಾರಿಯನ್ನು ಮೆರಿತೇವೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ನೋಡಿ ಅಜ್ಮಲ್ ಕಸಬ್ ಎನ್ನುವಂಥ ಒಬ್ಬ ಭಯೋತ್ಪಾದಕ ಈ ಭಯೋತ್ಪಾದಕ ಭಾರತ ದೇಶದಲ್ಲಿ ನೂರ ಅರವತ್ತಾರು ಜನರ ಹತ್ಯೆಯನ್ನ ಮಾಡಿದಂತ ಎರಡ್ ಸಾವಿರದ ಎಂಟರ ಸೀರಿಯಲ್ ಕಿಲ್ಲಿಂಗ್ ಅಲ್ಲಿ ಆತ ಜಡ್ಜ್ ಎದುರು ಹೇಳ್ತಾನೆ ನನಗೆ ನ್ಯಾಯ ಬೇಕು ನನ್ನ ಪರವಾಗಿ ಯಾರಾದರೂ ವಾದ ಮಂಡನೆ ಮಾಡ್ಬೇಕು ನನಗೆ ಅಂತ ಹೇಳ್ತಾನೆ ಪಾಕಿಸ್ತಾನ ಎದುರು ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ ಅವಾಗ ಮುಂಬಾಂಬೆ ಹೈಕೋರ್ಟಿನ ಜಸ್ಟಿಸ್ ಆದಂತ ಜಯನ್ ಪಟೇಲ್ ಇರ್ತಾರೆ ಜಸ್ಟಿಸ್ ಜಯನ್ ಪಟೇಲ್ ಅವ್ರು ಹೇಳ್ತಾರೆ ಈತನಿಗೆ ವಕೀಲರನ್ನ ಕೊಡಿ ಅಂತ ವಕೀಲರನ್ನ ಕೇಳ್ತಾ ಇದನ್ನ ಕಕ್ಷಿದಾರರನ್ನಾಗಿ ಮಾಡಿ ಇಬ್ರು ವಕೀಲರನ್ನ ಕೊಡಿ ಅಂತ ಹೇಳ್ತಾರೆ ಅವಾಗ ಅಮೀನ್ ಸೋಲ್ಕರ್ ಮತ್ತೆ ಫರ್ಹಾನ ಶಾ ಅಂತ ಇಬ್ರು ವಕೀಲರನ್ನ ನೇಮಿಸಲಾಗತ್ತೆ ಅಮೀನ್ ಸೋಲ್ಕರ್ ಮತ್ತೆ ಫರ್ಹಾನ ಶಾ ಇಬ್ರು ಈತನ ಪರವಾಗಿ ವಾದವನ್ನು ಮಂಡನೆ ಮಾಡ್ತಾರೆ ಸೋಲ್ತಾರೆ ಆದ್ಮೇಲೆ ನವಂಬರ್ ಹನ್ನೆರಡು ಎರಡ್ ಸಾವಿರದ ಹನ್ನೆರಡಕ್ಕೆ ಅವನಿಗೆ ಗಲ್ಲಿ ಗಲ್ಲು ಶಿಕ್ಷೆ ಆಗತ್ತೆ ಅದೆಲ್ಲ ಬೇರೆ ವಿಚಾರ ಆದರೆ ವಿದೇಶಿ ನೆಲದಲ್ಲಿದ್ದಂಥ ಒಬ್ಬ ವ್ಯಕ್ತಿಗೆ ನ್ಯಾಯ ಬೇಕು ಅಂದಾಗ ಅಲ್ಲಿರುವಂಥ ಸ್ಟೇಟ್ ಏನಿದೆ ಅಂದ್ರೆ ಅಲ್ಲಿರುವಂಥ ರಾಜ ಅಲ್ಲಿರುವಂಥ ಪ್ರಭುತ್ವ ಏನಿದೆ ಆತನಿಗೆ ಬೇಕಾದಂಥ ಸೌಲಭ್ಯವನ್ನ ಕೊಡಬೇಕು ಅಂತ ಕಾಯ್ದೆ ಇದೆ ಅದು ಶೈಲೇಶ್ ಕುಮಾರ್ ವಿಚಾರದಲ್ಲಿ ಕಾರ್ಯಾಚರಣೆಗೆ ಬಂದಿಲ್ಲ ಅಂತ ಸೌದಿ ಅರೇಬಿಯಾ ಸೌದಿ ಅರೇಬಿಯಾದಲ್ಲಿ ಆಕ್ಚುಲಿ ಹಾಗೆ ನೋಡಿದರೆ ಒಬ್ಬ ದೇಶದ ಪೌರನಿಗೆ ಇನ್ನೊಂದು ದೇಶದಲ್ಲಿ ಯಾವುದಾದ್ರೂ ಅಪರಾಧ ಮಾಡಿದಂತ ಸಂದರ್ಭದಲ್ಲಿ ಅದನ್ನು ಅಂಬಾಸಿಡರ್ಗೆ ತಿಳಿಸ್ಬೇಕಾಗತ್ತೆ ರಾಜತಾಂತ್ರಿಕ ವರ್ಗಕ್ಕೆ ನಿಮ್ಮ ದೇಶದ ಒಬ್ಬ ಪೌರ ಇಂಥದ್ದೊಂದು ತಪ್ಪನ್ನು ಮಾಡಿದ್ದಾನೆ ಈತನಿಗೆ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಜೈಲಿಗೆ ಕಳಿಸ್ತಾ ಇದ್ದೀವಿ ಅಂತ ಮಾಹಿತಿಯನ್ನು ಕೊಡಬೇಕು ಅಂತ ಕಾಯ್ದೆ ಇದೆ ಹತ್ತೊಂಬತ್ತು ನೂರ ಮೂರರ ವಿಯನ್ನಾ ಕನ್ವೆನ್ಷನ್ ಏನಿದೆ ಆ ಕನ್ವೆನ್ಷನ್ನಲ್ಲಿ ಟ್ರೀಟಿಯಲ್ಲಿ ಹೇಳಲಾಗತ್ತೆ ಈ ರೀತಿ ಪ್ರತಿಯೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಏನಿದೆ ಆತನ ಮಾನವ ಹಕ್ಕು ಏನಿದೆ ಅದಕ್ಕೆ ಪೂರಕವಾಗಿ ಸರ್ಕಾರಗಳು ಕೆಲಸ ಮಾಡಬೇಕು ಅಂತ ಈ ಶೈಲೇಶ್ ಕುಮಾರ್ದಲ್ಲಿ ಇದು ಯಾವುದನ್ನು ಪಾಲಿಸಲಾಗೇ ಇಲ್ಲ ಜೊತೆಗೆ ಕೇಂದ್ರ ಸರ್ಕಾರದ ತಾತ್ಸಾರ ಮನೋಭಾವ ನೋಡಿ ಒಬ್ಬ ವ್ಯಕ್ತಿ ಹೀಗಾಗಿದೆ ಅಂದಾಗ ತಕ್ಷಣ ಅದಕ್ಕೆ ರಾಜತಾಂತ್ರಿಕ ವರ್ಗ ಏನಿದೆ ಮತ್ತು ವಿದೇಶಾಂಗ ವ್ಯವಹಾರ ಸಚಿವಾಲಯ ಏನಿದೆ ಇದಕ್ಕೆ ಸ್ಪಂದಿಸಬೇಕಾಗತ್ತೆ ಕವಿತಾ ಪಾಪ ಒಬ್ಬ ಹೆಣ್ಮಗಳು ಬಿಕರ ಕಟ್ಟೆಯಲ್ಲಿದ್ದಂಥ ಒಬ್ಬ ಹೆಣ್ಮಗಳು ಎಷ್ಟು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ತನ್ನದಲ್ಲದ ತಪ್ಪಿಗೆ ಆತ ಜೈಲ್ಗೆ ಹೋಗಿದ್ದು ಆತ ಯಾವ್ದಾದ್ರು ಅಪರಾಧ ಮಾಡಿ ಜೈಲ್ಗೆ ಹೋಗಿದ್ದಾನೆ ಅಂದ್ರೆ ಆತನ ಪರವಾಗಿ ಮಾನವೀಯತೆಯ ನೆಲಗಟ್ಟಿನಲ್ಲಿ ನಮ್ಮ ಮಾತಾಡ್ಲಿಕ್ಕೆ ಅವಕಾಶವೇ ಆದರೆ ಆತ ಅಮಾಯಕನಾಗಿದ್ದಾನೆ ಅಂತ ಗೊತ್ತಿದ್ದ ಮೇಲಾದ್ರೂ ನಾವು ಅವ್ರಿಗೆ ಸ್ಪಂದಿಸ್ತೇವೆ ಹೋದ್ರೆ ಹೇಗೆ ಮಾನವೀಯತೆಯನ್ನು ಮರೆಯಬೇಕಾದಂತ ಅನಿವಾರ್ಯತೆ ಇದೆಯಲ್ಲ ನನಗೆ ಬಹಳ ಖುಷಿಯಾಗಿದ್ದೇನೆಂದ್ರೆ ಫೇಸ್ಬುಕ್ ಬಂದಾಗತ್ತೆ ಅಂತ ಮಾತು ಅವ್ರು ಹೇಳಿದ್ರಲ್ಲ ಆ ದಾರ್ಶ್ಯದ ಬಗ್ಗೆ ಅಲ್ಲ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ತಮ್ಮ ಅಧಿಕಾರವನ್ನ ಪಾರಮ್ಯವನ್ನ ಮೆರೆದ್ರಲ್ಲ ಅದಕ್ಕಾಗಿ ಅಲ್ಲ ಆದರೆ ಒಬ್ಬ ಜಡ್ಜ್ ತ ಮನಸ್ಸು ಮಾಡಿದ್ರೆ ಎಂಥ ವರ್ಡಿಕ್ಟ್ ಅನ್ನ ಕೊಡಬಹುದು ಯಾವ ಡೈರೆಕ್ಷನ್ ಕೊಡ್ಬಹುದು ಇದೇ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ಕರ್ನಾಟಕ ಸರ್ಕಾರಕ್ಕೆ ಹಿಂದೊಂದ್ಸಲ ಚಾಟಿ ಏಟನ್ನು ಬೀಸಿದ್ರು ಒಂದು ಮಗುವಿಗೆ ಒಂದು ಕಾಯಿಲೆ ಬಂದ್ಬಿಡ್ತದೆ ಆ ಕಾಯಿಲೆ ಎಂಥ ರೇರೆಸ್ಟ್ ಆಫ್ ದಿ ರೇರ್ ಡಿಸೀಸ್ ಅಂದ್ರೆ ಅದರ ಒಂದು ಇಂಜೆಕ್ಷನ್ಗೆ ಹದಿನಾರು ಕೋಟಿ ರೂಪಾಯಿ ಬೇಕಾಗತ್ತೆ ಮಗು ಬದುಕಬೇಕು ಅಂದ್ರೆ ಕರ್ನಾಟಕ ಸರ್ಕಾರ ಹೇಳುತ್ತೆ ನಾವು ಹದಿನಾರು ಕೋಟಿ ರೂಪಾಯಿ ಒಂದು ಮಗುವಿನ ಒಂದು ಮುದ್ದಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನ ಕರ್ನಾಟಕ ಸರ್ಕಾರ ಹೇಳುತ್ತೆ ಅವಾಗ ಇದೇ ಜಸ್ಟಿಸ್ ಕೃಷ್ಣಾ ದೀಕ್ಷಿತ್ ಅವರ ಪೀಠದಲ್ಲಿ ಜಸ್ಟಿಸ್ ಕೃಷ್ಣಾ ದೀಕ್ಷತ್ ಅವರು ಹೇಳ್ತಾರೆ ಒಂದು ಮಗುವಿನ ಪ್ರಾಣ ಹದಿನಾರು ಕೋಟಿ ರೂಪಾಯಿಯನ್ನು ಮೀರಿದ್ದು ಅದನ್ನ ಮೌಲ್ಯ ಅದು ಬೆಲೆ ಅಲ್ಲ ಸರ್ಕಾರ ತರಿಸ್ಕೊಡ್ಬೇಕು ಹದಿನೈದು ದಿವಸದೊಳಗೆ ಇದು ಇಂಪ್ಲಿಮೆಂಟ್ ಆಗಬೇಕು ಅನುಷ್ಠಾನಕ್ಕೆ ಬರಬೇಕು ಅಂತ ತಾಕೀತು ಮಾಡ್ತಾರೆ ಕರ್ನಾಟಕ ಸರ್ಕಾರಕ್ಕೆ ಇವತ್ತಿಗೂ ನಾವು ನ್ಯಾಯ ದೇಗುಲವನ್ನ ದೇಗುಲ ಅಂತ ಯಾಕಂತೇವಿ ಜಸ್ಟಿಸ್ಗೆ ಯುವರ್ ಆನರ್ ಅಂತ ಯಾಕಂತೀವಿ ಅಂದ್ರೆ ಇವತ್ತು ಇಂಥ ರೇರೆಸ್ಟ್ ಆಫ್ ದ ರೇರ್ ಜಸ್ಟಿಸ್ಗಳು ಇವತ್ತು ಇದಾರಲ್ಲ ಅದಕ್ಕಾಗಿ ನಮ್ಗೆ ಇನ್ನೂ ಒಂಚೂರು ಆಶೆ ಜೀವನದಲ್ಲಿ ಒಂದು ನಂಬಿಕೆ ವಿಶ್ವಾಸ ಉಳಿದಿದೆ ನ್ಯಾಯದ ವಿಚಾರಕ್ಕೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಶೈಲೇಶ್ ಕುಮಾರ್ ಗೆ ನ್ಯಾಯ ಸಿಗಬೇಕು ನಾವು ನೀವು ಅದಕ್ಕಾಗಿ ಹಾರೈಸೋಣ ಕವಿತಾ ಅವರ ಈ ಹೋರಾಟದ ಜೊತೆ ನಾವು ಇದೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ बन लगे नमस्कार